ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರ 22ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ರಾಮನ ದೇವಸ್ಥಾನ ಓಪನ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ರೋಡ್ ಸೈಡ್ ಎಲ್ಲನೂ ಪಾನಕ ಕೋಸಂಬರಿ ಎಲ್ಲ ಹಂಚುತ್ತಾ ಇದ್ರು. ನಾನು ಅವತ್ತು ಡ್ಯೂಟಿಗೆ ಹೋಗಿದ್ನಲ್ಲ, ಆವಾಗ ರೋಡ್ ಸೈಡಲ್ಲಿ ಪಾನಕ ಕೋಸಂಬರಿನ ಇಸ್ಕೊಂಡು ಕುಡ್ದು ಬಂದಿದ್ದಾಯಿತು. ಇನ್ನು ಮನೇಲಿ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಸಂಜೆನೇ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಈ ವ್ಲಾಗ್ನ ಕೊನೆ ತನಕ ನೋಡಿ, ಸಣ್ಣದೊಂದು ಪುಟಾಣಿ ವ್ಲಾಗ್ ಇದು. ಹಾಗೆಯೇ ಮನೆಗೆ ಬಂದ ತಕ್ಷಣ ಎಲ್ಲ ಮನೆಯೆಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಮತ್ತು ಪಾನಕ ಕೋಸಂಬರಿ, ರಾಮಗೆ ತುಂಬ ಇಷ್ಟವಾಗಿರೋದು ಪಾನಕ, ಬೆಲ್ಲದ ಪಾನಕ ಮತ್ತು ಕೋಸಂಬರಿ ಹೆಸರು ಬೇಳೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಬೆಲ್ಲ ಕರಗಲಿ ಅಂತ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ. ಆಮೇಲೆ ಹೆಸರು ಬೇಳೆ ಕೂಡ ನಾನು ಬಂದ್ಯಾನೇ ನೆನೆಸ್ಬಿಟ್ಟಿದ್ದೆ. ಇದಕ್ಕೆ ಕೋಸಂಬರಿಗೆ ಎಲ್ಲ ಹೆಚ್ಕೋಬೇಕು. ಹಾಗೆಯೇ ಒಂದು ಏಲಕ್ಕಿನ ಕುಟ್ಟಿ ಪಾನಕದ್ದು ಬೆಲ್ಲ ಎಲ್ಲ ಕರಗಿದೆ, ಅದರೊಳಗಡೆ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಕರ್ಬೂಜ ಹಣ್ಣು ಕೂಡ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಅದೇ ತಂದಿರಲಿಲ್ಲ ನಾನು, ಅದಕ್ಕೋಸ್ಕರ ಅದು ಹಾಕ್ಕೊಂಡಿಲ್ಲ. ಹಾಗೆಯೇ ಕೋಸಂಬರಿಗೋಸ್ಕರ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿದಿದ್ದೀನಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ನೀವು ಬೇಕಿದ್ರೆ ತೆಂಗಿನಕಾಯಿ ಕೂಡ ಹಾಕೋಬೋದು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ದೇವರ ನೈವೇದ್ಯ ಮಾಡೋಣ ಫಸ್ಟು. ದೇವರ ನೈವೇದ್ಯಕ್ಕೆ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು. ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿದ್ದೆಲ್ಲ ದೇವ್ರ ಮುಂದೆ ಫೋಟೋ ಹತ್ರ ಇಟ್ಬಿಟ್ಟು ಈಗ ನಾನು ದೇವರಿಗೆ ನೈವೇದ್ಯ ಕೂಡ ಮಾಡ್ತಾ ಇದ್ದೀನಿ. ಹಾಗೆಯೇ ದೀಪ ಕೂಡ ಹಚ್ಚಬೇಕಂತ ಹೇಳಿದ್ರಲ್ವ, ಅದಕ್ಕೆ ಬಾಕ್ಲಲ್ಲಿ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ನಾನು ದೀಪ ಎಲ್ಲ ಹಚ್ಚಿಡ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗಿ ಬಂದುಬಿಟ್ಟು ಏನಾದರೂ ಅಡುಗೆ ಏನಾದರೂ ಮಾಡ್ಕೊಬೇಕು. ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ, ಲೇಟ್ ಆಗುತ್ತೆ ಅಂತ. ನಾನು ಪಾಯಸ ಏನೂ ಮಾಡಿಲ್ಲ, ಕೋಸಂಬರಿ ಮತ್ತು ಪಾನಕ ಅಷ್ಟೇ ಮಾಡಿದ್ದು. ಹಾಗೆಯೇ ಗಾಳಿ ಅಂತೂ ತುಂಬಾ ಗಾಳಿ ಇತ್ತು, ಅದಕ್ಕೋಸ್ಕರ ದೀಪ ಎಲ್ಲ ಕೆಟ್ಟೋಗ್ತಾ ಇತ್ತು. ಮತ್ತು ಇನ್ನೂ ಒಂದು ಎರಡು ಮೂರು ಸಲ ಹಚ್ಚಿ ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದೀನಿ ಇವಾಗ. ಹಾಗೆಯೇ ಬಾಗಿಲೆಲ್ಲ ಬಂದ ತಕ್ಷಣವೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೆ. ಪುಟಾಣಿದೊಂದು ಪುಟಾಣಿ ಒಂದೆರಡು ರಂಗೋಲಿ ಹಾಕಿದ್ದೀನಿ. ಹಾಗೆಯೇ ಪಾದ ಕೂಡ ಬಿಡಿಸಿದೆ. ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ನಾನು ವಿಶ್ವ ದೇವಸ್ಥಾನಕ್ಕೆ ಕೂಡ ಹೋಗ್ತೀವಿ. ನಮ್ಮ ಮನೆಯವರೇನು ಬರೋದಿಲ್ಲ, ಅವರು ಕೆಲಸ ಇದೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ನಾನು ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ, ಇಲ್ಲೇ ಹತ್ತಿರ ಇರೋದಲ್ವ, ನೆಡ್ಕೊಂಡು ಹೋಗೋಣ ಅಂತ ನಾನು ವಿಶು ಬಂದಿದ್ದೀವಿ. ಬಂದಿದ್ದ ನಂತರ ದೇವಸ್ಥಾನದಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ನಮ್ಮ ವಿಶುಗೆ ಆ ದೇವರಿಗೆ ಹಡ್ ಬೀಳಕ್ಕೆ ಹೇಳ್ಕೊಡ್ತಾ ಇದ್ದೆ. ಮತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಡ್ತೀನಿ. ಇದೊಂದು ಸಿಂಪಲ್ ಪುಟಾಣಿ ಬ್ಲಾಗ್ ಆಗಿರುತ್ತೆ ಅಷ್ಟೇನೆ. ಹಾಗೆಯೇ ಇಲ್ಲಿ ರಾಮಂದು ಕಟೌಟ್ ಕೂಡ ಇತ್ತು ಫ್ರೇಮು, ಅಲ್ಲಿ ನಿಲ್ಲಿಸ್ಬಿಟ್ಟು ವಿಶ್ವದೊಂದೆರಡು ಮೂರು ಫೋಟೋ ಕೂಡ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಈ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪನಾದರೂ ಯಾವ್ದಾದ್ರು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಬರ್ತೀನಿ ಒಂದೊಳ್ಳೆ ವ್ಲಾಗ್ ಜೊತೆ. ಈಗ ಹೋಗಿ ಬರ್ತೀನಿ, ಟೇಕ್ ಕೇರ್, ಬಾಯ್ ಬಾಯ್.